ಜ್ಞಾನವಾಪಿ ಮಸೀದಿಯ ಕೆಳಗಡೆ ನೆಲಮಾಳಿಗೆಯಲ್ಲಿ ಈಗ ದೇವರ ಪೂಜೆ ಆರಂಭವಾಗಿದೆ ಕೋರ್ಟ್ನ ಆದೇಶದಂತೆ ಇಂದಿನ ದಿನದಂದು ಪೂಜೆ ಆರಂಭ ಆಗಬೇಕಾಗಿತ್ತು ಇನ್ಫಾರ್ಮೇಶನ್ ಕೊಡ್ತೀವಿ ನೋಡಿ ಜ್ಞಾನವಾಪಿ ಮಸೀದಿ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜಾ ಕೈಕರಿಗಳನ್ನ ನಡೆಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅನುಮತಿಯನ್ನ ನೀಡಿದ ಬಳಿಕ ಕಾಶಿ ವಿಶ್ವನಾಥ ಟ್ರಸ್ಟ್ ಅವರ ವತಿಯಿಂದ ಗುರುವಾರ ಬೆಳಗಿನ ಜಾವದಿಂದಲೇ ಆರಾಧನೆಗಳು ಆರಂಭವಾಗಿದೆ ಪೂಜೆ ನಡೆಯುತ್ತಿರುವಂತಹ ದೃಶ್ಯವನ್ನ ವಿಡಿಯೋಗಳನ್ನ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ವಿಷ್ಣು ಶಂಕರ್ ಜೈನ್ ಅವರು ತಮ್ಮ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಮುಂದಿನ ಟ್ರಸ್ಟ್ ನವರು ಅಂದ್ರೆ ಮಂದಿರದ ಟ್ರಸ್ಟ್ ನವರು ಕೋರ್ಟ್ ಆದೇಶವನ್ನ ಪಾಲಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಕೀಲರು ಜ್ಞಾನವಾಪಿ ಮಸೀದಿಯ ಪ್ರಕರಣದಲ್ಲಿ ಹಿಂದೂಗಳ ಪರ ವಕಾಲತನ ವಹಿಸಿಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಅವರು ಕೋರ್ಟ್ ಆದೇಶ ಪಾಲನೆ ಆಗಿದ್ದನ್ನ ತಿಳಿಸಿದ್ದಾರೆ ನೆಲಮಾಳಿಗೆಯ ಪ್ರದೇಶದಲ್ಲಿ ವಿಗ್ರಹವನ್ನ ತಂದಿರಿಸಿದ ಬಳಿಕ ಕಾಶಿ ವಿಶ್ವನಾಥ ಟ್ರಸ್ಟ್ ನ ಅರ್ಚಕರೊಬ್ರು ಶರೈ ಅವರು ಆರತಿಯನ್ನ ನೆರವೇರಿಸಿದ್ದಾರೆ ವಿಗ್ರಹಗಳ ಮುಂದೆ ಅಖಂಡ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ದೇವರ ವಿಗ್ರಹಗಳು ಬೆಳಕಿನಿಂದ ಕೂಡಿತ್ತು ಅಂದ್ರೆ ಮಂಗಳಾರತಿ ಮಾಡುವಂತಹ ಸಮಯದಲ್ಲಿ ದೇವರ ವಿಗ್ರಹಕ್ಕೆ ಬೆಳಕು ಬಂದಿತ್ತು ಭೋಗ್ ಆರತಿ ಸಂಧ್ಯಾಕಾಲದ ಆರತಿ ಸೂರ್ಯಾಸ್ತದ ಆರತಿ ಹಾಗೂ ಶಯ್ಯನ ಆರತಿಯನ್ನು ಪ್ರತಿನಿತ್ಯ ನೆರವೇರಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ವಕೀಲರಾಗಿರುವಂತಹ ವಿಷ್ಣು ಶಂಕರ್ ಅವರು ತಮ್ಮ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ